So, AIDS, that is late presentation of HIV infection, ಯಾವ ತರ manifest ಆಗುತ್ತೆ, ಯಾವ ತರ ನಮಗೆ ಕಂಡುಬರುತ್ತೆ. End stage disease representing irreversible breakdown of immune defense mechanism. Late presentation, ಅಷ್ಟೊತ್ತಿಗೆ immunity ಎಲ್ಲ ಹೋಗಿರುತ್ತೆ. There is irreversible breakdown of immune defense mechanism. ನಮ್ಮ immunity, ನಮ್ಮ immune defense ಏನಿರುತ್ತೆ? There is irreversible breakdown. ಇದನ್ನ ಮತ್ತೆ ನಾವು ಕರೆಕ್ಟ್ ಮಾಡೋಕ್ಕಾಗಲ್ಲ, ಮತ್ತೆ ಮೊದಲಿನ ಥರ ಇಮ್ಯುನಿಟಿ ತರೋಕ್ಕಾಗಲ್ಲ. ಆ ಥರ ಒಂದು ಎಂಡ್ ಸ್ಟೇಜ್ ಡಿಸೀಸ್ ಆಗಿಬಿಡುತ್ತೆ. ಓಕೆ, ಏನೇನು ಫೀಚರ್ಸು? ರೆಸ್ಪಿರೇಟ್ರಿ ಸಿಂಪ್ಟಮ್ಸ್, ಯು ಹ್ಯಾವ್ ರೆಸ್ಪಿರೇಟ್ರಿ ಸಿಂಪ್ಟಮ್ಸ್, ಡ್ರೈ ಕಾಫ್, ಡಿಸ್ನಿಯಾ, ಫೀವರ್, ದೆನ್ ಟ್ಯೂಬರ್ಕ್ಯುಲೋಸಿಸ್ ಅಥವಾ ಎಟಿಪಿಕಲ್ ಮೈಕೋಬ್ಯಾಕ್ಟೀರಿಯಾ ಏನಿರುತ್ತಲ್ಲ, ಕ್ಯಾನ್ಸಾಸಿ, ಅಲ್ಸರನ್ಸ್, ಇವೆಲ್ಲ ಎಟಿಪಿಕಲ್ ಮೈಕೋಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಬರೋದು, ಫಂಗಲ್, ವೈರಲ್ ಇನ್ಫೆಕ್ಷನ್ಸ್, ರಿಕರೆಂಟ್ ನ್ಯೂಮೋನಿಯಾ ಆಗೋದು, ಡ್ರಗ್ ರೆಸಿಸ್ಟೆಂಟ್ ಟಿ ಬಿ, ಎಚ್ ಐ ವಿ ಜೊತೆ ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಇರೋದು. ದೆನ್ ಯು ಹ್ಯಾವ್ ಜಿ ಐ ಸಿಂಪ್ಟಮ್ಸ್, ಕ್ಯಾಂಡಿಡಿಯಾಸಿಸ್, ಓವರಲ್ ಈಸೋಫೇಜಿಯಲ್, ಇವೆಲ್ಲ ಕ್ಯಾಂಡಿಡಿಯಾಸಿಸ್ ಇರುತ್ತೆ. ದ್ಯಾಟ್ ಈಸೋಫೇಜಿಯಲ್ ಕ್ಯಾಂಡಿಡಿಯಾಸಿಸ್ ಮೇಕ್ಸ್ ದ ಪೇಷಂಟ್ ಟು ಎಕ್ಸ್ಪೀರಿಯನ್ಸ್ ಡಿಸ್ಫೇಜಿಯಾ, ಪೇಷಂಟ್ಗೆ ನುಂಗೋಕ್ಕೆ ಕಷ್ಟ ಆಗೋದು, ಬಿಕಾಸ್ ದೇರ್ ಇಸ್ ಕ್ಯಾಂಡಿಡಿಯಾಸಿಸ್, ಕ್ಯಾಂಡಿಡಲ್ ಇನ್ಫೆಕ್ಷನ್ ಇರುತ್ತೆ. ದೆನ್ ಯು ಹ್ಯಾವ್ ಹರ್ಪೀಸ್ ಸ್ಟೊಮಟೈಟಿಸ್, ಬಾಯಲ್ಲಿ, ಲಿಪ್ಸಲ್ಲಿ, ಆ್ಯಂಗಲ್ ಆಫ್ ಮೌತ್, ಮತ್ತು ಗಮ್ಸಲ್ಲಿ ಯು ಹ್ಯಾವ್ ಹರ್ಪೀಸ್ ಇನ್ಫೆಕ್ಷನ್, ಜಿಂಜಿವೈಟಿಸ್. ದೆನ್ ಯು ಹ್ಯಾವ್ ಹೆರಿ ಲ್ಯುಕೋಪ್ಲೇಕಿಯಾ, ಟಂಗ್ ಮೇಲೆ ಹೆರಿ ಲ್ಯುಕೋಪ್ಲೇಕಿಯಾ, ವೈಟ್ ಪ್ಯಾಚಸ್ ವಿತ್ ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಆಗೋದು. ದೆನ್ ಯು ಹ್ಯಾವ್ ಕ್ರಾನಿಕ್ ಕೊಲೈಟಿಸ್, ಕೊಲೈಟಿಸ್ ಅಂದರೆ ಇಂಟಸ್ಟೈನಲ್ ಇನ್ಫೆಕ್ಷನ್, ಲಾಂಗ್ ಸ್ಟ್ಯಾಂಡಿಂಗ್ ಕ್ರಾನಿಕ್ ಆಗಿದೆ.